ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಂದು ಮಾಗಡಿ ತಾಲೂಕಿನ ಕೆಂಪಾಪುರದಲ್ಲಿ ನಾಡಪ್ರಭು ಕೆಂಪೇಗೌಡರ ಸಮಾಧಿ ಸ್ಥಳಕ್ಕೆ ಭೇಟಿ ನೀಡಿ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ರಾಗಿ ರಾಶಿಗೆ ಪೂಜೆಯನ್ನು ನೆರವೇರಿಸಿದರು. ಈ ಶುಭ ಕಾರ್ಯದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಕೈಗಾರಿಕಾ ಉದ್ಯಮಕ್ಕೆ ಜಿಟಿಟಿಸಿ ಸ್ಥಾಪನೆಯಾಗಿದೆ. ಇದು ಬರುವಂತಹ ದಿನಗಳಲ್ಲಿ ಎಲ್ಲ ಕೈಗಾರಿಕಾ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ ಆಗಿ ಮುಂದಿನ ದಿನಗಳಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತದೆ ಎಂದರು. 50 ಕೋಟಿಗಿಂತ ಹೆಚ್ಚು ಬಂಡವಾಳ ಹೂಡಿಕೆ ಆಗುತ್ತೆ. ಅತ್ಯಾಧುನಿಕವಾಗಿರುವಂಥ ಟ್ರೈನಿಂಗ್ ಮಿಷಿನ್ಸ್ ಎಲ್ಲ ಬರ್ತಿದೆ. ಜಿಟಿಟಿಸಿ ಇದು ಭಾಳ ವರ್ಷದಿಂದ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಇಂಡೋ ಡ್ಯಾನಿಶ್ ಪ್ರಾಜೆಕ್ಟ್ ಅದು. ಅದು ಕೈಗಾರಿಕೆ ಉದ್ಯಮಿಗೆ ಬೇಕಾಗಿರುವಂಥ ತಾಂತ್ರಿಕ ತರಬೇತಿ ಇರುವಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥದ್ದು. ಈ ಭಾಗದಲ್ಲಿ ಉದ್ಯಮಿ ಭಾಳ ಬರ್ತಾಯಿದೆ. ಇನ್ನೊಂದು ಹೊಸ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಕೂಡ ಆಗ್ತಾಯಿದೆ. ಅದಕ್ಕೆ ಪೂರಕವಾಗಿ ಜಿಟಿಟಿಸಿ ಆಗಿರುವಂಥದ್ದು ಭಾಳ ಒಳ್ಳೆಯ ಕೆಲಸ. ಇದು ಬರುವಂಥ ದಿನಗಳಲ್ಲಿ ಇಲ್ಲಿಯ ಯುವಕರಿಗೆ ಆಧುನಿಕ ತಂತ್ರಜ್ಞಾನದ ಜೊತೆಗೆ ವ್ಯಕ್ತಿಯ ವಿಕಸನ ಮತ್ತು ಉದ್ಯೋಗಗಳ ಅವಕಾಶವೂ ಕೂಡ ಸೃಷ್ಟಿಯಾಗ್ತದೆ. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಸಚಿವರಾದ ಡಾಕ್ಟರ್ ಕೆ ಸುಧಾಕರ್, ಬಿಎ ಬಸವರಾಜು, ಮಾಗಡಿ ಶಾಸಕ ಮಂಜುನಾಥ್, ಶಾಸಕ ಸಿಪಿ ಯೋಗೇಶ್ವರ್ ಮತ್ತು ಇತರ ಗಣ್ಯರು ಉಪಸ್ಥಿತರಿದ್ದರು. ಇದಕ್ಕೆ ಈ ಭಾಗದಲ್ಲಿ ನೀರಿನ ಸೋರ್ಸನ್ನು ಸಿದ್ಧತೆ ಮಾಡೋದು ಬಹಳ ಮುಖ್ಯವಾಗಿದೆ. ಅದರಲ್ಲಿ ಈಗಾಗಲೇ ಒಂದು ಸೋರ್ಸು ಮರ್ಕೋನಹಳ್ಳಿ ಡ್ಯಾಮ್ಗೆ ತಿಪ್ಸಂದ್ರದಿಂದ ಬರುವಂಥದ್ದು ಒಂದಾದರೆ, ಇನ್ನೊಂದು ಹೇಮಾವತಿಯಿಂದ ಬರುವಂಥ ಕಣವದಿಂದ ಬರುವಂಥದ್ದು, ಇನ್ನೊಂದು ಹೇಮಾವತಿಯಿಂದ ಬರುವಂಥದ್ದು ಏನು ಪ್ರಸ್ತಾವನೆ ಆಗಿದೆ. ಇದಕ್ಕೆ ಅಮೂಲಾಗ್ರಹವಾಗಿರುವಂಥ ಇಡೀ ಒಂದು ಯೋಜನೆಗಳ ಬಗ್ಗೆ ನಾವು ಪುನರ್ ಪರಿಶೀಲನೆಯನ್ನು ಮಾಡಿ ನೀರಿನ ಹಂಚಿಕೆಯನ್ನು ಸಮರ್ಪಕವಾಗಿ ಮಾಡಿದಾಗ ಮಾತ್ರ ಸಾಧ್ಯ. ಅದನ್ನು ನಾನು ಅಲ್ಲಿ ಹೇಳಿರೋದು. ಆ ಕೆಲಸವನ್ನು ನಾನು ಸಂಬಂಧಪಟ್ಟಂಥ ಎಲ್ಲ ಜಿಲ್ಲೆಯ ಪ್ರಮುಖರನ್ನ, ಸಚಿವರನ್ನ ಮತ್ತು ತಂತ್ರಜ್ಞಾನ ಇಂಜಿನಿಯರ್ಸನ್ನು ಕರೆದು ಒಂದು ಸೊಲ್ಯೂಷನನ್ನು ಕಂಡುಹಿಡಿದ ಆ ಥರ ಏನಿಲ್ಲ. ಅವ್ರಿಗೆ ಡಿ ಕೆ ಶಿವಕುಮಾರ್ಗೆಲ್ಲ ಗೊತ್ತಿರುವಂಥ ವಿಚಾರ. ನಿನ್ನೆ ಇದೊಂದು ವಾರದಿಂದ ಈ ಸಭೆ ಆಗಬೇಕು, ಎರಡೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕೆಂಪೇಗೌಡರ ಉದ್ಘಾಟನೆ ಆಗಬೇಕು ಅಂತಿದೆ. ಅದ್ರ ಹಿಂದೆ ಸಾಕಷ್ಟು ಮೀಟಿಂಗ್ಗಳೆಲ್ಲ ಜಿಲ್ಲಾಧಿಕಾರಿಗಳೆಲ್ಲ ಮಾಡಿದ್ದಾರೆ ಮತ್ತು ಅವ್ರಿಗೆ ಇನ್ವಿಟೇಷನ್ ಕೊಟ್ಟಾಗಲೂ ಕೂಡ ಈ ಥರ ಮಾಡಿ ಯಾರು ಪ್ರಾರಂಭ ಮಾಡಿದ್ದಾರೆ ಅನ್ನೋದು ಮಾಧ್ಯಮೇ ಸಾಕ್ಷಿ. ಆದ್ದರಿಂದ ಆರ್ ಎಸ್ ಎಸ್ಸು ಇದಕ್ಕೇನು ಸಂಬಂಧ ಇಲ್ಲ, ಬಿ ಜೆ ಪಿಗೂ ಏನು ಸಂಬಂಧ ಇಲ್ಲ. ಇದು ನಿಜವಾಗಲೂ ಕೂಡ ದುರದೃಷ್ಟಕರ. ಒಬ್ಬ ಮುಖ್ಯಮಂತ್ರಿ ಬಂದಾಗ, ಸಚಿವರು ಬಂದಾಗ, ಒಂದು ಒಳ್ಳೆಯ ಕೆಲಸ ಆಗಿರುವಾಗ, ಮುಂದೆ ಒಳ್ಳೆಯ ಕೆಲಸ ಆಗಬೇಕಾಗಿರುವಾಗ ಈ ಥರದ ಘಟನೆಗಳು ಜಿಲ್ಲೆಯ ಒಂದು ಶೋಭೆಯನ್ನು ತರುವಂಥದ್ದಲ್ಲ. ಇದಕ್ಕೆ ಯಾರ್ಯಾರು ಜವಾಬ್ದಾರಿ ಇದ್ದಾರೋ ಎಲ್ಲರೂ ಕೂಡ ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಸರ್, ಇದೇ 9ನೇ ತಾರೀಕಿನಿಂದ ಮೇಕೆದಾಟು ಪಾದಯಾತ್ರೆ ಕೈಗೊಂಡಿದ್ದಾರೆ ಕಾಂಗ್ರೆಸ್ನವರು, ಏನು ಹೇಳ್ತೀರಿ? ಈಗಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ರಾಜಕೀಯ ಪ್ರೇರಿತವಾಗಿರುವಂಥ ಒಂದು ಪಾದಯಾತ್ರೆ. ನಿನ್ನೆ ಸಿದ್ದರಾಮಯ್ಯ ಅವರು ಬಿ ಜೆ ಪಿಯವರು ಅಲ್ಲಿ ತಮಿಳ್ನಾಡಿನಲ್ಲಿ ಪ್ರಚೋದನೆ ಮಾಡ್ತಾರೆ ಅನ್ನೋ ಮಾತನ್ನು ನಾನು ಸಿದ್ದರಾಮಯ್ಯ ಕೇಳಕ್ಕೆ ಇಚ್ಛೆಪಡ್ತೇನೆ. ತಮಿಳ್ನಾಡಿನ ಕಾಂಗ್ರೆಸ್ನವರು ಇವರು ಪಾದಯಾತ್ರೆಯನ್ನು ಬೆಂಬಲ ಮಾಡ್ತಾರಾ ಹೇಳಿ ಅವರು? ಆದ್ದರಿಂದ ನಮ್ಮ ರಾಜ್ಯದ ಹಿತಾಸಕ್ತಿಗೆ ನಾವು ಏನೆಲ್ಲ ಮಾಡಬೇಕು, ಒಕ್ಕಟ್ಟಾಗಿ ಮಾಡಬೇಕು. ನೆಲದೆಲ್ಲ ಬಂದಾಗ ನಾವೆಲ್ಲ ಒಂದೇ ಕೆಲಸ ಮಾಡಿದ್ದೇವೆ. ಆದ್ದರಿಂದ ಇದು ಮೇಕೆದಾಟು ಅತ್ಯಂತ ಅವಶ್ಯಕತೆ ಆಗಬೇಕಾಗಿರುವಂಥ ಯೋಜನೆ. ಈಗಾಗಲೇ ಡಿ ಪಿ ಆರ್ ಆಗಿ ಸಿ ಡಬ್ಲ್ಯೂ ಸಿ ಮುಂದಿದೆ. ಬರುವಂಥ ದಿನಗಳಲ್ಲಿ ಅದಕ್ಕೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ಗೆ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕಾಗಿದೆ. ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾವುದೋ ಒಂದು ನಾಟಕ ಸಲುವಾಗಿ ನಾವು ಮಾಡಿಲ್ಲ. ಗಂಭೀರವಾಗಿ ಈ ಯೋಜನೆಯನ್ನು ಕಾರ್ಯಗತ ಮಾಡೋದಕ್ಕೆ ನಮ್ಮ ಸರ್ಕಾರ ತೆಗೆದುಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇದ್ದೇ ಇರ್ತದೆ. ಪಾದಯಾತ್ರೆ ಮಾಡ್ತಾರೋದು ಕೋವಿಡ್ ಇರುವಂಥ ಸಂದರ್ಭದಲ್ಲಿ ಅದು ಅವ್ರು ಯೋಚನೆ ಮಾಡಬೇಕು. ಸರ್ಕಾರ ಏನು ರೂಲ್ಸ್ ಅಲ್ಲ, ಈಗ ನಾವು ಸರ್ಕಾರ ಈಗಾಗಲೇ ಕೆಲವು ರೂಲ್ಸ್ ಮಾಡಿದ್ದೇವೆ. ನಾಳೆ ಮತ್ತೊಂದು ಸಭೆ ಸೇರ್ತಾ ಇದ್ದೇವೆ. ಆ ಸಭೆಯಲ್ಲಿ ಈಗ ಕೋವಿಡ್ ಯಾವ ರೀತಿ ಉಳ್ಬಣಾಗಿದೆ, ಪಕ್ಕದ ರಾಜ್ಯದಲ್ಲಿ ಏನಾಗಿದೆ, ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ, ಇದನ್ನು ಕೂಡ ಅವಲೋಕನ ಮಾಡಿ ನಾಳೆ ಸಾಯಂಕಾಲ ನಾವು ಕೆಲವು ತೀರ್ಮಾನಗಳನ್ನು ಇವತ್ತಿಲ್ಲ, ನಾಳೆ ನಾಳೆ ಸಾಯಂಕಾಲ.